ನಮಸ್ಕಾರ ಸ್ನೇಹಿತರೆ, ಕೆಲಸದವಳಿಗೆ ಬ್ಲ್ಯಾಕ್ಮೇಲ್ ಮಾಡಿ ಮಂಚಿತಾಟ ಆಗಿದ್ದೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ, ನೋಡೋಣ ಬನ್ನಿ. ಅದು ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ವಾಸ ಆಗುತ್ತೆ. ಆ ಮನೆಯಲ್ಲಿ ಒಬ್ಬ ಕೆಲಸದವಳು ಕೂಡ ಇರ್ತಾಳೆ, ಅವಳು ನೋಡೋಕೆ ಕೂಡ ತುಂಬಾ ಚೆನ್ನಾಗಿರ್ತಾಳೆ. ಆದರೆ ಮನೆಯಲ್ಲಿ ಅದು ಚಿಕ್ಕ ಪುಟ್ಟ ಕಳ್ಳತನ ಆಗ್ತಿರುತ್ತೆ. ಆಗ ಅವಳು ಹೇಳ್ತಾಳೆ, ನಂಗೆ ಯಾಕೋ ಈ ಕೆಲಸದ ಮೇಲೆ ಅನುಮಾನ ಬರ್ತದೆ, ಇರೋದೇ ನಾವು ಇಬ್ಬರು ಬಿಟ್ಟರೆ ಇವಳೇ ಯಾಕೆ ಕಳ್ಳತನ ಮಾಡ್ತಿರ್ಬಾರ್ದು ಅಂತ ಹೇಳಿ ಹೇಳ್ತಾಳೆ. ಬಿಡು, ಮನೆಗೆ ಅವಳಿಗೆ ಗೊತ್ತಿಲ್ಲ, ಕ್ಯಾಮ್ರಾ ಫಿಕ್ಸ್ ಮಾಡೋಣ ಅಂತೇಳಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಾಳೆ. ಸರಿಯಿಂದ ಕ್ಯಾಮ್ರಾ ಫಿಕ್ಸ್ ಮಾಡಿ ಅವರು ಹೋಗ್ತಾರೆ. ಅವತ್ತು ಮಧ್ಯಾಹ್ನದಲ್ಲಿ ಕಾರ್ ಡ್ರೈವರ್ ಒಬ್ಬ ಮನೆಗೆ ಬರ್ತಾನೆ. ಮನೆಗೆ ಬಂದು ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ರೂಮ್ನ ಕರೆದುಕೊಂಡು ಹೋಗಿ ಮಂಚದ ಟೌನ್ ಕೂಡ ಆಡ್ತಾನೆ. ಸರಿ, ಇದನ್ನೆಲ್ಲ ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ. ಸಂಜೆ ಬಂದುಬಿಟ್ಟು ಅವರು ಕ್ಯಾಮ್ರಾ ಚೆಕ್ ಮಾಡ್ತಾನೆ. ಆ ಲ್ಯಾಪ್ಟಾಪಲ್ಲಿ ಚೆಕ್ ಮಾಡಿದಾಗ ಅವರಿಬ್ಬರು ಮಂಚೆ ಆಟಾಡೋದನ್ನು ಗೊತ್ತಾಗುತ್ತೆ. ಆಗ ಹೆಂಡತಿ ಮುಂದೆ ಕೇಳ್ತಾಳೆ, ಯಾಕೇನಾದ್ರು ಗೊತ್ತಾಯ್ತಾ ಅಂತ ಕೇಳ್ತಾರೆ. ಇಲ್ಲ, ಏನೂ ಗೊತ್ತಾಗಿಲ್ಲ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಒಂದರ ಒಂದಿನ ಸಿ ಹಾಕೊಂತಾರೆ ಬಿಡಿ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ. ಮೊನ್ನೆ ದಿನ ಅವನು ನನ್ನ ಕೆಲಸಕ್ಕೆ ಹೋಗಲ್ಲ, ಯಾಕೋ ತಲೆನೋತಿದೆ, ನೀವು ಹೋಗಿ ಬಾವೋ ಕೆಲಸಕ್ಕೆ ಅಂತೇಳಿ ಹೆಂಡತಿ ಕಳಿಸ್ತಾನೆ. ಸರಿ ಅಂತ ಕೆಲಸದೊಳಗೆ ಹೋಗಿ ಅಡುಗೆ ಮನೆಯಲ್ಲಿ ಹೋಗಿ ಒಂದು ರೀತಿಯಲ್ಲಿ ನೋಡ್ತಾನೆ, ಯಾಕೆ ಸರ್ ಒಂದು ಥರ ನೋಡ್ತಿದ್ದೀರಾ ಅಂತ ಹೇಳಿ ಅವಳು ಕೇಳ್ತಾಳೆ. ಆಗ ಏನಿಲ್ಲ, ನಂಗೆ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ರೂಮಿಗೆ ತಗೊಂಬೋದು ಅಂತ ಹೇಳ್ತಾನೆ. ರೂಮಿಗೆ ಟೀ ತಗೊಂಬಂದು ಕೊಟ್ಟಾದ್ಮೇಲೆ, ಯಾಕೆ ಸರ್ ಅವಾಗಲೇ ನೋಡ್ತೀನಿ, ಒಂದು ಥರನೇ ನೋಡ್ತಿಲ್ಲ ಅಂತ ಹೇಳಿ ಹೇಳ್ತಾನೆ. ಆಗ ಅವನು ಮೊಬೈಲ್ನಲ್ಲಿದ್ದ ವೀಡಿಯೋ ತೋರಿಸ್ತಾನೆ. ಇದೇನು ಸರ್ ಅಂತಂದಾಗ, ನೀನು ಮನೇಲಿ ಕಳ್ತನ ಮಾಡ್ತಿದ್ದೆ ಅಂತ ನಮಗೆ ಅನುಮಾನ ಇತ್ತು, ಅದಕ್ಕಾಗಿ ವೀಡಿಯೋ ಮಾಡಿದೆ, ಅದಕ್ಕೆ ನಾವು ಸಿ ಸಿ ಟಿ ವಿ ನಿಮಗೆ ಗೊತ್ತಿದೆ ಫಿಕ್ಸ್ ಮಾಡಿದ್ದೆ. ಆ ಸಿ ಸಿ ಟಿ ವಿಲಿ ನಿನ್ನ ನಿಜ ಬಣ್ಣ ಗೊತ್ತಾಯಿತು, ಆದರೆ ನೀನು ಕಳ್ಳಿಯಲ್ಲ, ಅವ್ನ ಕಳ್ಳ, ಆ ಇಬ್ಬರು ಸೇರ್ಕೊಂಡು ನನ್ನ ಮನಸ್ಸಿನಲ್ಲೇ ಬಂದು ಮನುಷ್ಯ ಆಟ ಆಡ್ತಿರಲ್ಲ ಅಂತ ಹೇಳಿ ಕೇಳ್ತಾನೆ. ಸೊ ದಯವಿಟ್ಟು ಇವೆಲ್ಲ ಇದು ಮಾಡಿಬಿಡಿ ಸರ್ ಅಂತಂದಾಗ, ಹಾಗಾದ್ರೆ ನೀನು ನಿಮ್ಮ ನಂಗೆ ಇದೇ ಥರ ಕೊಡಬೇಕು ಅಂತ ಹೇಳಿ ಹೇಳ್ತಾನೆ. ಸರಿ ಸರ್ ಆಯಿತು, ಅವನು ಹೆಂಗೆ ಕೊಟ್ಟನು ನಿಮಗೂ ಹಂಗೆ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂತಾಳೆ. ಸರಿ ಅಂತೇಳಿ ಆಗ ಮನೆ ಓನರ್ ಜೊತೆ ಕೂಡ ಮಂಚದ ಆಟವನ್ನು ಆಡ್ತಾಳೆ. ನೋಡೋದ್ರೆ ಬ್ಲ್ಯಾಕ್ ಮೇಲ್ ಮಾಡಿ ಮಂಚದ ಆಟ ಆಡಿದ್ದು. ಅವರಿಗೆ ಅದೇ ಇಷ್ಟ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.